ಇವತ್ತು ನಮ್ಗಿರೋದು ಒಂದು ಆಸ್ತಿ, ಅದು ನೀವು ಮುಂದೆ ಏನು ಒಪ್ಪಂದ ಮಾಡಿಕೊಂಡು ಅವ್ರನ್ನ ಕರ್ಕೊಂಡ್ರು ಏನು ಬಿಟ್ರು ಅದು ನಾವು ಸಣ್ಣವರು ಅದ್ರ ಬಗ್ಗೆ ನಾವು ವಿಚಾರ ಮಾಡಲ್ಲ. ಅದು ಏನಿದೆ ಹಿಂದೆ ಆಗ್ಲಾರ್ದಂಥ ಷಡ್ಯಂತ್ರಗಳು ಈಗ ಯಾಕೆ ಆಗ್ತಾ ಇದ್ದಾವೆ ಅಂದರೆ ಎಲ್ಲೋ ಒಂದು ಕಡೆ ಈ ಈಡಿಗರು ಬಿಲವರು ನಾಮದಾರಿಗಳು ದೇವರು ಜಾಗೃತರಾಗ್ತಾ ಇದ್ದಾರೆ, ಮತ್ತೆ ನಮಗೆ ಎಲ್ಲೋ ಒಂದು ಇದಾಗುತ್ತೆ ಅಂತ ಹೇಳಿಪಟ್ಟ ಬಂದ ಹಿತಾಶಕ್ತಿಗಳು ಅದನ್ನು ತುಳಿತಕ್ಕಂಥದ್ದಾಗ್ತಾ ಇದೆ. ಎಚ್ಚರಿಕೆ ಕೊಡ್ತೀವಿ, ಹಿಂದೆ ಇರ್ತಕ್ಕಂಥವ್ರು ಇಲ್ಲ, ಈ ಕಾಲ ಬದಲಾಗಿದೆ. 2020 ಇದ್ದೀವಿ, ಅವಾಗ ಏನಿರಲಿಲ್ಲ, ಈಗ ನಾರಾಯಣ ಗುರುಗಳು ಅಂತಕ್ಕಂಥ ಶಕ್ತಿ ಕರ್ನಾಟಕದಲ್ಲಿ ಇದೆ. ಆ ಗುರುಗಳು ಅವತ್ತಿನ ದಿನಗಳಲ್ಲಿ ನೀವೇನು ನಮಗೆ ದೇವಾಲಯಗಳಲ್ಲಿ ಪ್ರವೇಶ ಮಾಡಕ್ಕೆ ಬಿಟ್ಟಿರಲಿಲ್ಲ, ನದಿಯಲ್ಲಿ ಮುಳುಗಿ ಕಲ್ಲನ್ನು ಎತ್ತಿ ಇದೇ ನಿಮಗೆ ಶಿವ, ಈ ಶಿವನ್ನು ನೀವು ಪೂಜೆ ಮಾಡ್ರಿ ಅಂಥೇಳಿ ಆ ಕಲ್ಲನ್ನು ತಂದು ಗುರುಗಳು ಇಡೀ ಹಿಂದುಳಿದ ವರ್ಗದವರಿಗೆ ಶೂದ್ರರಿಗೆ ಮತ್ತು ತುಳಿತಕ್ಕೊಳಗಾದವರಿಗೆ ಶಿವನನ್ನು ಪೂಜೆ ಮಾಡ್ತಕ್ಕಂಥ ಹಕ್ಕನ್ನು ನಮಗೆ ನಾರಾಯಣ ಗುರುಗಳು ಕೊಟ್ಟರು. ಅದೇ ರೀತಿಯಾಗಿ ನಮ್ಗೆ ಇಲ್ಲಿ ಯಾವ ದೇವಸ್ಥಾನಗಳಿಲ್ಲ, ನಮ್ಗಿರದೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ಮತ್ತು ನೀವು ಅಲ್ಲಿಂದ ಮಾಡ್ತಾ ಇದ್ರೆ ನಾವು ಯಾರಿಗೆ ಪೂಜೆ ಮಾಡಬೇಕು, ನಾವು ಯಾರ ಹತ್ರ ಹೋಗ್ಬೇಕು? ದೇವಸ್ಥಾನ ಅಂದಮೇಲೆ ಎಲ್ಲ ಜಾತಿ ವರ್ಗದವ್ರದ್ದು ಇರ್ತದೆ, ಭಕ್ತಿ ಅಂದಾಗ ಎಲ್ಲರದ್ದು ಇರುತ್ತೆ. ನಾವು ಜಾತಿ ಭೇದ ಭಾವ ಮಾಡ್ತಾ ಇಲ್ಲ, ಅದಕ್ಕೊಂದು ಮೂಲ ಪೀಠ ಅಂತ ಇರುತ್ತಲ್ವ. ಇವತ್ತು ಎಲ್ಲ ಸಮುದಾಯದವ್ರಿಗೆ ಮೂಲ ಪೀಠ ಇದೆ, ಇರ್ತಕ್ಕಂಥ ಪೀಠಗಳನ್ನ ಮುಚ್ಕೊಂಡು ಇರ್ತಕ್ಕಂಥ ಸ್ವಾಮೀಜಿಗಳನ್ನ ನಮ್ಮಲ್ಲಿ ಒಡವಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಏನಿದೆ ನಮ್ಮಲ್ಲಿ ಮತ್ತು ಎಂಥ ಅಗಾಧವಾದ ಶಕ್ತಿ ಇದೆ ಅಂತಂದರೆ, ದೇಶದ ಮಟ್ಟದ ನಾಯಕರು ಇದ್ದಾರೆ ಅವ್ರ ಹತ್ರ ನಾವು ಯಾರು ಹೋಗಲ್ಲ, ರಾಜ್ಯ ಮಟ್ಟದ ಹಿರಿಯ ನಾಯಕರು ಇದ್ದಾರೆ ಅವ್ರ ಹತ್ರ ಬೇರೆ ಜನಾಂಗದವರು ಬೆಂಬಲ ತಗೋತಾರೆ ಮಾರ್ಗದರ್ಶನ ತಗೋತಾರೆ, ನಾವು ಅವ್ರ ಹತ್ರ ಹೋಗಲ್ಲ. ಯಾಕಂದರೆ ಸರಿಯಾದ ಸಂಘಟನೆ ಇಲ್ಲ, ನಾವು ಹಿರಿಯರ ಮಾರ್ಗದರ್ಶನ ಪಾಲಿಸ್ತಾ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಮಂಗಳೂರಲ್ಲಿ ಏನೋ ಆಗ್ತಾ ಇದೆ ಅಂತಂದ್ರೆ ನನಗೆ ಯಾಕೆ ಬೇಕು, ನಾನು ಶಿವಮೊಗ್ಗದವನು, ನಾನು ಸ್ವರ್ಗದವನು, ನಾವೇ ಬೇರೆ ಅವರೇ ಬೇರೆ ಅನ್ನೋವಂಥ ಮನೋಭಾವನೆ, ಆ ವಿಷ ಬೀಜ ಬಿತ್ತಕ್ಕಂಥ ಕೆಲಸನೂ ಕಾಣದ ಕೈಗೊಂಡು ಮಾಡಿದವರು. ಸ್ವಾಮಿ ನೀವು ಬೇರೆ ಅಂತ ಅನ್ಬೋದು, ಕರ್ನಾಟಕದ ಗೆಜೆಟಲ್ಲಿ ನಮ್ಮ ಹಿರಿಯರು ಆಲ್ರೆಡಿ ಈಡಿಗ ಅಂತಕ್ಕಂಥ ಉಪ ಪಂಗಡದಲ್ಲಿ ಬಿಲವ ನಾಮದಾರಿ ದೀವರು ನಾಯಕ ಹಳೆಪೈಕ ಈ ಥರ ತೀಯಾನು ಮಳೆಯಾಳಿ ಬಿಲವ 26 ಉಪ ಪಂಗಡಗಳನ್ನು ಮಾಡಿ ಅವರೇನು ದಡ್ರ ಅಲ್ಲ ನಮ್ಮ ಈಡಿಗ್ರ ಅಂತ ಹೇಳಿದಕ್ಕೆ. ನಾವು ಯಾವಾಗ ಇವತ್ತು ವೀರಶೈವಲಿಂಗಾಯತರು ತಗೊಳ್ಳಿ, ಕುರುಬ ಸಮಾಜ ತಗೊಳ್ಳಿ, ಅವ್ರ ಹತ್ರನು ಉಪ ಪಂಗಡಗಳಿದ್ದಾವೆ. ನಮ್ಮಲ್ಲಿ ಬರೀ 26 ಇದ್ದಾವೆ, ಅವ್ರ ಹತ್ರ 176 ಆಗ್ತವೆ. ಅವರೆಲ್ಲ ಒಂದು ಹೋಗ್ತಾ ಇಲ್ವಾ? ಬಸವಣ್ಣ ಅಂತಕ್ಕಂಥವ್ರನ್ನ ಇಟ್ಕೊಂಡು ಒಂದು ಸಮುದಾಯ ಒಗ್ಗಟ್ಟಾಗುತ್ತೆ, ಕನಕದಾಸರನ್ನಂತ ಇಟ್ಕೊಂಡು ಇನ್ನೊಂದು ಸಮುದಾಯ ಅಂತ ಒಗ್ಗಟ್ಟಾಗುತ್ತೆ. ಇವತ್ತು ನಾರಾಯಣ ಗುರುಗಳು ಅಂತೇಳಿ ಈ ಸಮುದಾಯ ಎಲ್ಲಿ ಒಗ್ಗಟ್ಟಾಗುತ್ತೇನಂತ ಒಳಗೊಳಗೆ ಭಯ ಸ್ಟಾರ್ಟ್ ಆಗಿದೆ. 15 ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಒಬ್ಬ ಬಂಗಾರಪ್ಪಾಜಿನೇ ನಾವು ತಡ್ಕೋಕ್ಕಾಗಲಿಲ್ಲ. ಇನ್ನು 5 ವರ್ಷ ಆಡಳಿತ ಮಾಡಿಬಿಟ್ರೆ ನಮ್ದೇನು ಉಳಿಗಲ್ಲ. ಅದಕ್ಕೆ ಈ ಸಮಾಜನ ಅಧಿಕಾರದಿಂದ ದೂರ ಇಡಬೇಕು. ಒನ್ಸ್ ಅಪಾನ್ ಟೈಮ್ ನಾವು 6 ಜನ MP ಇದ್ದೀವಿ, 26 ಜನ MLAಗಳು ಇದ್ದೀವಿ. ಇವತ್ತು ನಮ್ಗೆ MP ಟಿಕೆಟ್ ಕೊಡೋಕ್ಕೆ ನಾವು ಎಲ್ಲಿದ್ದೀವಿ ಅಂತ ಹೇಳ್ತಾ ಇದ್ರೆ, ಈಗ ಪ್ರಸಂಗ ಬಂದಿದೆ ನಾನು ಹೇಳ್ತೀನಿ. ವಿಜಯ ಕರ್ನಾಟಕ ಅಂತ ಒಂದು ಲೇಖನದಲ್ಲಿ ಆ ಪತ್ರಿಕೆಯಲ್ಲಿ ಏನಂತ ಬರ್ತಾರೆ, ಇಲ್ಲಿ ಬಹುಸಂಖ್ಯಾತರು ಅದರ್ಸ್ ಕಮ್ಯುನಿಟಿ ಅವರು ಅಂತ ಬರ್ತಾರೆ ಸಮೀಕ್ಷೆದಲ್ಲಿ. ನನ್ನಲ್ಲಿ ಇಲ್ಲಿ ಇವತ್ತಿಗೂ ಕಟಿಂಗ್ಸ್ ಇದೆ ನನ್ನ ಹತ್ರ ಆಧರ್ಸಿ. ನೀವು ಸರ್ವೆ ಮಾಡ್ರಪ್ಪ ವಿಜಯ ಕರ್ನಾಟಕದವ್ರಿಗೆ, ವಿಜಯವಾಣಿದವರು ಅದು ಲೇಖನ ಮಾಡ್ತಾರೆ. ಯಾಕಂದ್ರೆ ಅದು ಒಂದು ಸಮುದಾಯದ ಪತ್ರಿಕೆ. ವಿಜಯವಾಣಿದವರು ಇವತ್ತು ನಾನು ಬಹಿರಂಗವಾಗಿ ಓಪನ್ ಚಾಲೆಂಜ್ ಆಗ್ತೀನಿ, ನಿಮಗೆ ಆ ತಾಕತ್ತಿದ್ರೆ ನೀವು ಸರ್ವೆ ಮಾಡಿ, ಯಾರು ಜಾಸ್ತಿ ಇದ್ದಾರೆ ಗೊತ್ತಾಗುತ್ತೆ. ಏನು ಯಾರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ನಡೆದಿದೆ ಇವತ್ತು ನಮ್ಮ ಸಮುದಾಯದ ಪ್ರಜಾವಾಣಿ ಪತ್ರಿಕೆಗಳಿದ್ದಾವೆ. ನಾವೆಲ್ಲಾದರೂ ನಾವು ಜಾತಿ ಪರವಾಗಿ ಲೇಖನ ಮಾಡಿದ್ದಾರ? ಈಗ ರಾಜ್ಯದಲ್ಲಿ ಪತ್ರಿಕೆನೇ ಇರಲಿಲ್ಲ, ಅವಾಗೆ ಪ್ರಜಾವಾಣಿ ಬಂದಿರೋದು, ನಮ್ಮ ಹಿರಿಯರು ಅವಾಗಿಲ್ಲ ಮಾಡಿರೋದು. ಈ ಥರ ಸೂಕ್ಷ್ಮ ವಿಷಯಗಳು ನಡೀತವೆ. ಇವತ್ತು ರಾಮಪ್ಪಾಜಿಯವ್ರಿಗೆ ಏನೋ ಆಗ್ತಾ ಇದೆ, ಅವ್ರದ್ದು ಏನೇನು ನಮ್ಗೆ ಹಾಕ್ಬೇಕು ಸಮಾಜಕ್ಕೆ ಅನ್ನಂಥ ಮನೋಭಾವನೆ ನಮ್ಮಲ್ಲಿ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾರಾಯಣ ಗುರುಗಳು ಅವತ್ತಿನ ದಿನ ಏನು ಸಂದೇಶ ಕೊಟ್ಟರು, ನಿಮ್ಮ ದೇವಸ್ಥಾನಕ್ಕೂ ಹೋಗಿ, ನಿಮ್ಮ ದುಡ್ಡನ್ನು ನಿಮ್ಮ ದೇವಸ್ಥಾನದಕ್ಕೆ ಹಾಕಿ, ನಿಮ್ಮ ದೇವಸ್ಥಾನವನ್ನು ಪೂಜೆ ಮಾಡಿ, ನಿಮ್ಮ ದೇವಸ್ಥಾನನೇ ಬೆಳೆಸಿ, ಮತ್ತು ಪೂಜಾರಿಗಳನ್ನು ನೀವೇ ಆಗಿ ಅಂತ ಹೇಳಿದರು. ಹಾಗಾಗಿ ನಮಗೆ ಪೂಜಾರ ಅಂತ ಬಂತು. ಇವತ್ತು ನೀವು ಉಡುಪಿ ಮಂಗಳೂರು ಕಡೆ ಹೋದರೆ ಲಗ್ನ ಮಾಡಿಸೋರಿಂದ ಹಿಡಿದು ಹೋಮ ಹವನ ಮಾಡೋವರೆಗೂ ನಮ್ಮ ಸಮುದಾಯದವರಿದ್ದಾರೆ. ಅದಕ್ಕಾಗಿ ಅವ್ರು ಏನು ಮಾಡಿದರು, ಉಪನಯನಕ್ಕೋಸ್ಕರ ಕೇರಳದಲ್ಲಿ ಸಾಧು ಸಂತರ ಒಂದು ಸಂಘ ಅಂತ ಮಾಡಿ ಅಲ್ಲಿ ಗುರು ಪರಂಪರೆಯನ್ನು ಬೆಳೆಸ್ತಕ್ಕಂಥದ್ದು ಎಲ್ಲ ಜನಾಂಗದ ವರ್ಗದವರಿಗೆ ಅವರು ದಾರಿ ಹೇಳಿದ್ರು. ಮತ್ತು ಅದು ದೇವಾಲಯ ಸ್ಥಾಪನೆ ಮಾಡಿದಾಗ ಇದೇ ಥರ ಇನ್ನೊಂದು ವರ್ಗದವ್ರು ಬಂದು ಏನು ಹೇಳ್ತಾರೆ, ಆ ವರ್ಗದವರೇ
ನಮ್ಗೆ ಅವತ್ತಿರ್ಲಿಂತ ನಮ್ಮ ತಾತ ಮುತ್ತಾತರ್ಲಿಂತ ಕಾಡಕತ್ತಾರ, ಈಗನು ಕಾಡಕತ್ತಾರ. ಅದು ಅದಕ್ಕೇನು ಪರಿಹಾರ ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಭೂಮಿ ಮೇಲೆ ಹುಟ್ಟಿ ಇವತ್ತಿಲ್ಲ ನಾಳೆ ಸಾಯ್ತೀವಿ. ಒಂದು ಇತಿಹಾಸ ಆಗ್ಬೇಕು. ಅವರು ನಾರಾಯಣ ಗುರುಗಳು ಅಂತ ಮಹಾನ್ ಪುರುಷರು ಹುಟ್ಟಲಿಲ್ಲ, ರಾಮಪ್ಪಾಜಿ ಅಂತವ್ರು ಮಹಾನ್ ಪುರುಷರು ಹುಟ್ಟಲಿಲ್ಲ ಅಂತಂದ್ರೆ ಇವತ್ತು ನಮ್ಗೆ ಆಧ್ಯಾತ್ಮಿಕ ಶಕ್ತಿ ಸಿಗ್ತಿರ್ಲಿಲ್ಲ ಅಂತ ನಾನು ನನಗೆ ಸಿಕ್ಕಿ. ಇವತ್ತು ಕೋಟ್ಯಾನ್ಗಟ್ಲೆ ನಮ್ಮವ್ರ ಹತ್ರ ಸಾವಿರಾರು ಕೊಟ್ಟಿದ್ದೆ, ಒಬ್ಬೊಬ್ಬರ ಹತ್ರ 5-5 ಎಕರೆದಲ್ಲೂ ಮನೆ ಕಟ್ಟಿದ್ದಾರೆ. ಅವ್ರ ಹೆಸರಿಲ್ಲ, ಯಾಕಂದ್ರೆ ನೀವು ಸಮಾಜಕ್ಕೆ ಏನು ಮಾಡಿಲ್ಲ ಅಂತೆ ನಾನು. ನೀವೇನೂ ಮಾಡಿಲ್ಲ ಸಮಾಜಕ್ಕೆ. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಜಾತಿಯವರು ಯಾವತ್ತೂ ನಾವು ಈ ಜಾತಿಯವರು ಅಂತ ಹೇಳ್ಕೋದೇ ಇಲ್ಲ. ಎಲ್ಲರೂ ನಾವು ಒಂದೇ ಅಂತಂದ್ರು. ಇವತ್ತು ಉದ್ಯಮದಿಂದ ಲಾಸ್ ಆಗ್ತಾ ಇದ್ದಾರೆ, ಉದ್ಯಮದಾಗ ಅವ್ರಿಗೆ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಂತೂ ನಾವು ಇಲ್ಲವೇ ಇಲ್ಲ. ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಎಂ ಪಿ ಟಿಕೆಟ್ ಅಂತೂ ನೀವು ನೋಡಿದ್ರೆ ಹೋದ ಸರಿ ಇಲ್ಲ. ಯಾರಿಗೆ ಕೊಟ್ಟರು? ಮಧು ಬಂಗಾರಪ್ಪ ಅವ್ರಿಗೆ ಬಿಟ್ಟರೆ ಕರ್ನಾಟಕದಲ್ಲಿ ಯಾರಿಗೆ ಕೊಟ್ರಪ್ಪ? ನಾನು BJP ಕಾಂಗ್ರೆಸ್ ಅಂತ ಮಾತಾಡಲ್ಲ. ಹರಿಪ್ರಸಾದ್ ಸಾಹೇಬ್ರಿಗೆ ಸೋಲಿಸ್ಬೇಕಂತ ಕೊಟ್ರು ಅವರು. ಹರಿಪ್ರಸಾದ್ ಸಾಹೇಬ್ರಿಗೆ ಉದ್ದೇಶಪೂರ್ವಕವಾಗಿ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ನವ್ರು ಕೊಟ್ಟರು. ಯಾಕೆ ಬಹುಸಂಖ್ಯಾತರು ಇಲ್ಲಿದ್ದೀವಿ ನಾವು. ಉತ್ತರ ಕನ್ನಡ ಯಾಕೆ ಕೊಡಲಿಲ್ಲ? ಮಂಗಳೂರು ಯಾಕೆ ಕೊಡಲಿಲ್ಲ? ಉಡುಪಿ ಯಾಕೆ ಕೊಡಲಿಲ್ಲ? ಗೆಲ್ತಾರೆ. ಕೊಟ್ಟಿದ್ದವ್ರು ನಿಮ್ಮ ಸಮಾಜಕ್ಕೆ ಅಂತ ಹೇಳೋಕ್ಕೆ ಒಂದು ಅಸ್ತ್ರ ಅದು. ಅದಕ್ಕೋಸ್ಕರ ಇದು ಸೂಕ್ಷ್ಮತೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ರಾಜಕೀಯ ನಮ್ಗೆ ಯಾಕೆ ಬೇಕಂತ ನನಂಗಿಲ್ಲ. ಇಲ್ಲಿ ನೀವೆಲ್ಲ ಮೂರು ಪಕ್ಷದಾಗ ಇದ್ದವರಿದ್ರಿ, ಯಾವುದೇ ಪಕ್ಷದಾಗಿರ್ರಿ, ಅಧಿಕಾರ ಇಡ್ರಿ. ಮತ್ತು ಈ ವಿಷಯನ ಅಪ್ಪಾಜಿಯವರೇ, ಈ ವಿಷಯನ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಮತ್ತು ದೇಶ ಮಟ್ಟದ ರಾಜಕಾರಣಿಗಳಾಗಿರ್ತಕ್ಕಂಥ ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹಾಲಿ MLS ಶ್ರೀಯುತ BK ಹರಿಪ್ರಸಾದ್ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ. ಉಸ್ತುವಾರಿ ಮಂಗಳೂರು ಉಸ್ತುವಾರಿ ಆಗಿರ್ತಕ್ಕಂಥ ಆಧ್ಯಾತ್ಮಿಕ ಧಾರ್ಮಿಕ ದತ್ತ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರವರ ಹಿತೈಷಿಗಳ ಮೂಲಕವಾಗಿ ಅದನ್ನು ವಿಷಯ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಜನಾಂಗದಲ್ಲಿರ್ತಕ್ಕಂಥ ಮಾಜಿ MLAಗಳು, ಮಾಜಿ ಸಚಿವರು, ಮಾಜಿ ಶಾಸಕರ ಗಮನಕ್ಕೂ ಕೂಡ ತಂದಿದ್ದೀವಿ. ಅವರೆಲ್ಲ ನಮಗೆ ಒಂದು ಸೂಕ್ಷ್ಮ ಸಂದೇಶ ಕೊಟ್ಟಿದ್ದಾರೆ. ಯಾಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಅಂದರೆ, ನಿಮ್ಮ ಜೊತೆ ಇವತ್ತು ನಾವು ಸಿಗಂದೂರು ಚಲೋ ಚಳವಳಿ ಅಂತ ಹಾಕೊಳ್ಳೋಕ್ಕೂ ರೆಡಿ ಇದ್ದೀವಿ. ಅದು ಏನಾಗುತ್ತೆ ಅದು ಎಲ್ಲದಕ್ಕೂ ರೆಡಿ ಇದ್ದೀವಿ. ನೀವು ಎಲ್ಲರೂ ಬಂದು ನಿಮಗೆ ಸಂಬಂಧ ಇರಲಾರ್ದಂಥ ದೇವಸ್ಥಾನಕ್ಕೆ ಬಂದು ನೀವು ಮೀಟಿಂಗ್ ಮಾಡ್ತೀರಂದ್ರೆ, ನಮ್ಮ ತಾತ ಮುತ್ತಾತಲಿಂದ ಬ್ಲಡ್ಡಲ್ಲಿ ನಮಗೆ ಆ ದೇವಿನ ಆರಾಧನೆ ಮಾಡಿದಂಥವ್ರು ನಾವು. ಮತ್ತು ನಾವೆಷ್ಟು ಸಮಾವೇಶ ಮಾಡ್ಬೋದು, ನಾವೆಷ್ಟು ಸಭೆ ಮಾಡ್ಬೋದು ಅನ್ನೋದನ್ನು ನಾನು ಚಿಕ್ಕವನಾದರೂ ಕೂಡ ತುಂಬ ಮಾತಾಡಿದ್ರೆ ಕ್ಷಮೆ ಇರಲಿ. ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ಜಾತ್ಯಂತ ವಿಷಯ ಬಂದರೆ ಯಾವ ಥರ ಭಗತ್ ಸಿಂಗ್ ಅವರು ಅತಿ ಚಿಕ್ಕ ವಯಸ್ಸಿನಾಗ ತಮ್ಮ ದೇಶಕ್ಕಾಗಿ ಪ್ರಾಣ ಕಳ್ಕೊಂಡ್ರು, ಈ ಸಮಾಜಕ್ಕೋಸ್ಕರ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಯಾಕಂತಂದರೆ ಹಿಂಗೆ ಆಗ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಗೆ ಉಳಿಗಾಲಿಲ್ಲ. ಇವತ್ತೇನಾಗಿತ್ತಂದರೆ ಎಷ್ಟೋ ಜನ ನಮ್ಗೆ ರೋಹಿತ್ ನಾಯಕರು ಹೇಳಿದರು, ನಮ್ಗೆ ಇದಿದೆ ಅಂತಲೇ ಗೊತ್ತಿಲ್ಲ. ಅವ್ರ ಹತ್ರ ಏನು ಚಿಕ್ಕ ಶಕ್ತಿ ಇಲ್ಲ, ಅಗಾಧವಾದ ಶಕ್ತಿ ಇದೆ. ಇಂಥ ಪ್ರತಿಭೆಗಳು ಪ್ರತಿ ಜಿಲ್ಲೆಯಲ್ಲಿದ್ದಾರೆ, ತಾಲೂಕದಲ್ಲಿದ್ದಾರೆ, ಹಳ್ಳಿಯಲ್ಲಿದ್ದಾರೆ. ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ನಾನು ಇವತ್ತು ಈ ಒಂದು ವೇದಿಕೆ ಮೂಲಕ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀನಿ. BSNTP ಸಂಘಟನೆಯಲ್ಲಿ ಯಾರೂ ಅಧ್ಯಕ್ಷರಲ್ಲ, ನಾವೆಲ್ಲರೂ ಕೂಡ ಸಮಾಜದ ಕಾರ್ಯಕರ್ತರು. ನಾವು ಸಮಾಜಕ್ಕೋಸ್ಕರ ಏನಾದರೂ ಕೆಲಸ ಮಾಡೋಣ, ಬನ್ನಿ. ಈಗ ಯಾಕಂತಂದರೆ ನಾವು ರಾಜಕೀಯವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ನಾವು ಮುಂದೆ ಬರೆದಿದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಾವು ಈಡಿಗರು, ದೀವರು, ನಾಮಧಾರಿಗಳು, ಬಿಲ್ಲವರು ಅಂತ ಹೇಳ್ಕೊಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂತಂದರೆ ಈಗ ಏನಾಗಿದೆ ಅಂದರೆ, ನಾವು ಆ ಧರ್ಮ ಈ ಧರ್ಮ ಅಂತ ಹೇಳೋರು ಆವತ್ತಿನ ದಿನಗಳಲ್ಲಿ ನಮಗೆ ಒಳಗಡೆನೇ ಬಿಡಲಿಲ್ಲ. ಮತ್ತು ನೀವು ಹುಂಡಿಗೆ ತಟ್ಟೆಗೆ ಆಗ್ತಕ್ಕಂಥ ದುಡ್ಡು, ಹುಂಡಿಗೆ ಆಗ್ತಕ್ಕಂಥ ದುಡ್ಡು ಅವ್ರ ಹೊಟ್ಟೆಗೆ ಹೋಯ್ತು ಹೊರತಾಗಿ ಆ ಅಭಿವೃದ್ಧಿಗೆ ಆಗಲಿಲ್ಲ. ಅದು ಅವ್ರ ಅಭಿವೃದ್ಧಿ ಆದ್ರು ಇವತ್ತಿನೂ ಕೂಡ ಅದಕ್ಕೋಸ್ಕರನೇ ಗಲಾಟೆ ಆಗ್ತಾ ಇರೋದು. ನನಗೆ ಸೂಕ್ಷ್ಮವಾಗಿ ನಾನು ತಿಳ್ಕೊತಿದ್ದೀನಿ, ಇವತ್ತಿನೂ ಗಲಾಟೆ ಆಗ್ತಾ ಇರೋದು ಅದಕ್ಕೆ ಆ ಸಂಪತ್ತಿಗೋಸ್ಕರನೇ. ನಿಮ್ಮಪ್ಪಂದ ಆ ಸಂಪತ್ತಿ ನಮ್ಮ ಸಮಾಜದ ಸ್ವಾಮಿ. ಬಹುಸಂಖ್ಯಾತರ ಆರಾಧನೆ ಮಾಡೋರು ನಾವು, ಬಹುಸಂಖ್ಯಾತ ಜಿಲ್ಲೆಯಲ್ಲಿ ನಾವಿದ್ದೀವಿ. ಇದನ್ನು ನಾವು ಸಹಿಸೋದಿಲ್ಲ ಅಪ್ಪಾಜಿ ಅವರೇ. ನೀವು ನಮ್ಗೊಂದು ಏಟು ಹೊಡೆದ್ರೆ ಪರವಾಗಿಲ್ಲ, ಇದು ಈ ಥರ ಮಾತಾಡಬಾರ್ದು ಅಂತಂದ್ರೆ ನಾವು ಬಿಡೋದಿಲ್ಲ ಅವ್ರನ್ನ. ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದ ತಂಟೆಗೆ ಬಂದರೆ ನಾವು ಏನು ಮಾಡೋದಕ್ಕೂ ರೆಡಿ ಇದ್ದೀವಿ. ಇದು ಆಕ್ರೋಶ ಬರುತ್ತೆ ಮಾತಲ್ಲ, ನಾನು ಬಹಿರಂಗವಾಗಿಯೂ ಮಾಧ್ಯಮದ ಮುಂದೆ ಹೇಳೋಕ್ಕೂ ರೆಡಿ ಇದ್ದೀವಿ. ಯಾಕೆಂತಂದರೆ ಇದು ನಮ್ಮ ರಾಜ್ಯದಲ್ಲಿ ದೊಡ್ಡ ಷಡ್ಯಂತ್ರ. ಇವತ್ತು ರಾಮನ ಮಂದಿರ ಬಗ್ಗೆ ಮಾತಾಡ್ತಾರೆ. ರಾಮನ ಮಂದಿರ ನಮ್ಮ ಹಿರಿಯರು ಆಗಲೇ ಕಟ್ಟಿಬಿಟ್ರು. ದಕ್ಷಿಣ ಭಾರತದಲ್ಲಿ ಅತ್ಯಂತ ರಾಮ ಮಂದಿರ, ದೊಡ್ಡ ರಾಮ ಮಂದಿರ ಎಲ್ಲಿದೆ ಅಂದರೆ ಅದು ಧರ್ಮಸ್ಥಳದಲ್ಲಿದೆ. ಅದು ಕಟ್ಟಿದವರು ಯಾರು? ಈಡಿಗ ಸಮಾಜದವರು, ನಾಮದಾರಿ ಸಮಾಜದವರು, ಬಿರುವ ಸಮಾಜದವರು, ದೇವರ ಸಮಾಜದವರು, ಈ ಜನಾಂಗದ 26 ಉಪಪಂಗಡದವರು. ಇವತ್ತು ಇಡೀ 2ನೇ ದಸರಾ ಸ್ಥಾಪನೆ ಮಾಡಿದ್ದಾರೆ ಯಾರು?
ನಮ್ಮ ಹಿರಿಯರು ಕುದ್ರಾಳಿ ಕುದ್ರಾಳಿ ಟೆಂಪಲ್ ಇವತ್ತು ಏನಪ್ಪ ಅಂತಂದ್ರೆ ಕುದ್ರಾಳಿ ನಮ್ಮ ಗೋಕರ್ಣನಾಥ ಟೆಂಪಲ್ ಇವತ್ತು ಎರಡನೇ ದಸರಾ ಅಂತೇಳಿ ಪ್ರಖ್ಯಾತಿ ಪಡೆದಿದೆ. ಆದ್ರೆ ಮಾಡಿದಾರ ನಮ್ಮ ಹಿರಿಯರು. ಇವತ್ತು ಕಡ್ಪಾಡಿ ವಿಶ್ವನಾಥ ಕ್ಷೇತ್ರ ನಮ್ಮ ಉಡುಪಿಯಲ್ಲಿ ಇಡೀ ಆ ಪ್ರಾಂತ್ಯದಲ್ಲಿ ದೊಡ್ಡ ಈಗ ಏನಂತಂದ್ರೆ ನಮಗೆ ನಾಲ್ಕೇ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಗಳು ಇರೋದು. ಒಂದು ಶ್ರೀರಾಮ ಕ್ಷೇತ್ರ, ಎರಡನೇದು ಕುದ್ರಾಳಿ ಗೋಕರ್ಣನಾಥ, ಆಮೇಲೆ ಮೂರನೇದು ಕಟ್ಪಾಡಿ ವಿಶ್ವನಾಥ ಕ್ಷೇತ್ರ. ಅದು ಎಲ್ಲದಕ್ಕೂ ಆ ತಾಯಿ ಶಕ್ತಿಪೀಠದ ಮಾತೆ ಇರ್ತಕ್ಕಂಥ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ನಮ್ಮ ಈ ಮೂರು ಕ್ಷೇತ್ರಕ್ಕಿಂತಲೂ ದೊಡ್ಡ ಶಕ್ತಿ. ಅದೇನಾಗಿದೆ ಅಂತಂದ್ರೆ ಇಲ್ಲಿ ಅದು ಸಹಿಸ್ಕೋಕೆ ಆಗ್ತಾ ಇಲ್ಲ ಅವ್ರಿಗೆ. ಅದನ್ನು ಇದು ಒಂದು ಸೂಕ್ಷ್ಮ ಸಭೆ ಮೂಲಕ ನಾನು ಅವ್ರಿಗೆ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಈ ವಿಷಯದಲ್ಲಿ ಈ ಹಿಂದೆ ಕೂಡ ಕೆಲ ಕಾಣದ ಕೈಗಳು ಕುದ್ರಹಳ್ಳಿ ಟೆಂಪಲ್ನ ಮುಜರಾಯಿ ಇಲಾಖೆ ಕೊಡ್ಬೇಕಂತೇಳಿ ಷಡ್ಯಂತ್ರ ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಹಿರಿಯರು ಬಿಸಿ ಮುಟ್ಟಿಸಿದ್ದಾರೆ. ಈಗಲೂ ಕೂಡ ಅಂತವೇನಾದರೂ ನಾಟಕ ಮಾಡಿದ್ರೆ ನಾವು ಸಹಿಸೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಮತ್ತು ಇದಕ್ಕೆ ನಾವೆಲ್ಲ ಸಮಾಜದಲ್ಲಿ ಏನು ಹುಟ್ಟಿದ್ವಿ, ಈ ಜಾತಿಯಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮನ ರಕ್ತ ಹಂಚ್ಕೊಂಡು ಏನು ಹುಟ್ಟಿದ್ವಿ ನಾವು, ಈಡಿಗರು ದೇವ್ರ ಬಿಳುವ ರಕ್ತ ಅಂತ ಈ ರಕ್ತ ಏನಾದ್ರು ಇದ್ರೆ ಇದನ್ನ ನಾವು ಬಣಿಸ್ಬೇಕು. ಸಾವಿರ ತಲೆ ಹೋದ್ರೂ ದೇವ್ರ ತಲೆ ಹೋಗಲ್ಲ ಅಂತ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಆ ತಲೆ ಹೋಗ್ಲಾರ್ದಂಗ ನೋಡ್ಕೊತಕ್ಕಂಥ ಕೆಲಸ ನಾವು ಮಾಡಬೇಕು. ಇದು ಇತಿಹಾಸ ಸೃಷ್ಟಿ ಆಗ್ಬೇಕು. ಇದು ಪದೇ ಪದೇ ಮರುಕಳಿಸ್ತಾರೆ, ಟೆನ್ಷನ್ ಆಗಿದೆ. ಇದೇನು ಐದು ವರ್ಷ ಕೊಡ್ತಾರೆ ಮತ್ತೆ ನಾಟಕ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವ್ಗಿನ ಎದ್ದು ಅಂದ್ರೆ ಯಾರು ಉಳಿಯೋದಿಲ್ಲ, ಇಷ್ಟು ಮಾತ್ರ ಕರೆ ಹೇಳ್ತೀನಿ. ನಾವ್ಗಿನ ನಮ್ಮ ಬಹುಸಂಖ್ಯಾತ ಜಿಲ್ಲೆಯಲ್ಲಿ ನೀವು ದೊಡ್ಡ ದೊಡ್ಡ ಆಸ್ಥಾನಗಳು ಸ್ಥಾಪನೆ ಮಾಡ್ಕೊಂಡಿದ್ರಿ, ಮತ್ತೆ ಎದ್ದು ಅಂತಂದ್ರೆ ನೀವು ಯಾರು ಉಳಿಯೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನಾನು ಹೇಳಕ್ ಇಷ್ಟ ಮಾಡ್ತೀನಿ. ಇವತ್ತು ಬಹುಸಂಖ್ಯಾತರ ಜಿಲ್ಲೆಯಲ್ಲಿ ನೀವು ಬರ್ತಾ ಇದ್ರಿ, ನಮ್ ದುಡ್ಲಿಂತ ಬರ್ತಾ ಇದ್ರಿ, ಮತ್ತೆ ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ನಾವು ಯಾರಿಗೂ ಕೂಡ ಆರೋಪ ಮಾಡ್ತಾ ಇಲ್ಲ. ನೀವು ಯಾರು ಅಲ್ಲಿ ನಮ್ಮ ಕ್ಷೇತ್ರದ ಆಸ್ಥಾನದಲ್ಲಿ ಜಾತಿ ಜನಾಂಗದ ಒಂದು ಸಭೆ ಕರಿತೀರ ಅಂತಂದ್ರೆ ನಾವು ಇಷ್ಟು ದಿನ ಸುಮ್ಮಿದ್ದೀವಿ, ನಮ್ಗೆ ಬೇಡ, ಏನಾದ್ರು ದೊಡ್ಡವ್ರ ವಿಷಯದಿಲ್ಲ. ಮತ್ತೆ ಜಾತಿ ಅಂತ ವಿಷಯ ಬಂದಾಗ ನಾವು ಮೊದಲಿರ್ತೀವಿ, ಅದರಲ್ಲಿ ಎರಡನೇ ಮಾಡ್ತೀವಿ. ರಾಜ್ಯದ 20 ರಾಜ್ಯದ 30 ಜಿಲ್ಲೆ 228 ತಾಲೂಕಿನಿಂದ ಸಾವಿರಾರು ಹಳ್ಳಿಯಲ್ಲಿಂದ ಸೊರಬ ಶಿವಮೊಗ್ಗದಲ್ಲಿ ಕುಡಿಯೋಕೆ ನೀರು ಸಿಗಲ್ಲ ಅಂತ ಬರ್ತೀವಿ. ನೀವು ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆ ಬರ್ತೀವಿ. ಇದು ನಮ್ಮ BSNDPಯ ಸಂಕಲ್ಪ ಆಗಿದೆ. ಅಧ್ಯಾತ್ಮ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ನಮ್ಮವ್ರಿಗೆ ಅನ್ಯಾಯ ಆದ್ರೆ ನಾವು ಬಿಡಲ್ಲ ಅಂತೇಳಿ ಈ ಒಂದು ನನ್ನ ಆಕ್ರೋಶ ಅಂತ ನನ್ಕೊಳ್ಳಿ ಅಥವಾ ನನ್ನ ಮನವಿ ಅಂತ ನನ್ಕೊಳ್ಳಿ. ನಿಮ್ಗೆ ಧೈರ್ಯ ತುಂಬತಕ್ಕಂಥ ಕೆಲಸ, ನಾನು ಚಿಕ್ಕ ಹುಡುಗ ಆದ್ರೂ ಕೂಡ ಗುಡ್ಡಕ್ಕೆ ಕಡ್ಡಿ ಹಸರಂದಂಗೆ ನಾವೊಂದು ಚಿಕ್ಕ ಕಡ್ಡಿ ಆಗಿ ನಿಮ್ ಜೊತೆ ನಿಲ್ತೀವಿ. ಈ ವಿಷಯನ ನಮ್ಮ ಸಮಾಜದ ಹಿರಿಯರ ಗಮನಕ್ಕೆ ತಂದಿದೀವಿ, ಮತ್ತು ನಮ್ಮ ಸಮಾಜದ ಉದ್ಯಮಿಗಳಾಗಿರ್ತಕ್ಕಂಥ JP ನಾರಾಯಣಸ್ವಾಮಿ ಅವರ ಪುತ್ರ ಅವರಿಗೂ ಕೂಡ ವಿಷಯನ ತಲುಪಿಸ್ತಕ್ಕಂಥ ಪ್ರಯತ್ನ ಪಟ್ಟಿದ್ದೇವೆ. ಸೊ ಎಲ್ಲ ಹಿರಿಯರ ಗಮನಕ್ಕಿದೆ, ಎಲ್ಲರಿಗೂ ಇದೆ. ನೀವೇನು ನಮಗೆ ಸಂದೇಶ ಕೊಡ್ತೀರಾ ಅದಕ್ಕೆ ನಾವು ಅಗ್ರಿ ಆಗಿದ್ದೇವೆ. ಮತ್ತು ಕಾನೂನು ಕೈಗೆ ತೋಗ್ತಕ್ಕಂಥ ಕೆಲಸ ನಾವು ಮಾಡಲ್ಲ. ಯಾರ ಬಗ್ಗೆನೂ ನಾವು ಹಗುರವಾಗಿ ಮಾತಾಡೋಣ. ನಮ್ಮ ಹಕ್ಕನ್ನು ನಾವು ಕೇಳ್ತೇವೆ. ನಮ್ಮ ಹಕ್ಕ ಸ್ವಾಮಿ, ನಾವು ನಮ್ಮ ಹಕ್ಕು ಅದು ನಾವು ಕೇಳ್ತೀವಿ. ತಪ್ಪಿದ್ರೆ ಹೇಳಿ, ನಾವು ಒಪ್ಕೊಂತೀವಿ. ಮತ್ತು ನಾವು ಇಲ್ಲಿವರೆಗೂ ಇತಿಹಾಸದಲ್ಲಿ ನಾವು ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡಿದ್ದು ಒಂದು ಸಾಕ್ಷಿ ಕೂಡ ಇಲ್ಲ. ಅವ್ರು ಮಾಡಿದ್ದು ಸಾವಿರ ಸಾಕ್ಷಿ ಇದ್ದಾವೆ. ಈಗ ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ, ಸಮುದಾಯ ಅಭಿವೃದ್ಧಿ ಆಗ್ತಾ ಇದೆ, ಹೇಗಾದ್ರೂ ಡಿಸ್ಟರ್ಬೆನ್ಸ್ ಮಾಡ್ಬೇಕಂತೇಳಿ ನಡೆದಿದೆ. ನೀವು ದೊಡ್ಡವರು ಅದಕ್ಕೆ ಗೊತ್ತಿದೆ. ಸೊ ನಾವು ಯುವಕರು ಇವತ್ತಿನ ದಿನ ಸಂಘಟನೆ ಕಟ್ಟಿ ಸಮಾಜದ ಹಿರಿಯರ ಆಶೀರ್ವಾದ ತಗೊಂಡು ನಾವು ಈ ಕೆಲಸ ಮಾಡಕ್ಕೆ ಹೊರಟಿದ್ದೀವಿ. ಮತ್ತು ನೀವು ಹೇಳಿ, ನೀವು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡಿ, ಕೆಬ್ಬಣ ಕಾದಾಗಲೇ ಪಡೆದ್ಬಿಡ್ಬೇಕು, ಯಾವುದಾದ್ರೂ ಒಂದು ರೂಪ ಆಗುತ್ತೆ. ನಾವೆಲ್ಲದಕ್ಕೆ ರೆಡಿ ಇದ್ದೀವಿ, ಇದನ್ನು ನಾವು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಿಸ್ತೀವಿ. ಇವತ್ತು ಬಂದಿರತಕ್ಕಂಥವ್ರು ಯಾರು ಸಾಮಾನ್ಯರಲ್ಲ, ಇವರೆಲ್ಲ ನಮ್ಮ ಸಮಾಜದ ಘಟಾನುಘಟಿ ನಾಯಕರು ಅಂತ ಅನ್ಕೊಳ್ಳಿ. ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾರ್ ಇರೋದಿರ್ಬೋದು, ಬಟ್ ಸಮಾಜಕ್ಕೋಸ್ಕರ ಏನಾದರೂ ಮಾಡಕ್ಕೆ ರೆಡಿ ಇದಾರೆ ಅಪ್ಪಾಜಿ. ನಿಮ್ಮ ಜೊತೆ ನಾವಿದ್ದೀವಿ. ರಾಜ್ಯದ 30 ಜಿಲ್ಲೆ, 228 ತಾಲೂಕು, ನಮ್ಮಪ್ಪ ನಮ್ಮಮ್ಮ ಹುಟ್ಟಿದವ್ರು ನಾವೆಲ್ಲರೂ ನಮ್ಮ ಜೊತೆಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಮತ್ತು ನಾನು ತುಂಬ ಮಾತಾಡಿದ್ರೆ ಕ್ಷಮಿಸ್ರಿ ಅಂತ ಹೇಳಿ ನನ್ನ, ಯಾಕಂದ್ರೆ ನಾನು ಈ ಜಾತ್ರೆ ಹುಟ್ಟಿದ್ದೀನಿ, ನನ್ನ ನೋವಿದೆ. ಯಾಕಂದ್ರೆ ಇತಿಹಾಸವನ್ನು ನಾವು ತಿಳ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ನಾವು ಭಾಷಣ ಮಾಡ್ದಂಗಾಗುತ್ತೆ. ನೇರವಾಗಿ ವಿಷಯ ನಿಮ್ಗೆ ಪ್ರಸ್ತಾವನೆ ಮಾಡಿದ್ವಿ. ನಾವು ನೀವು ಚೆನ್ನಾಗಿದ್ರೆ ಸಾಕು, ನಮ್ಗೇನು ಬೇಡ, ನೀವು ಚೆನ್ನಾಗಿದ್ರೆ ನಮ್ಗೆ ಅದೇ ಸಂಪತ್ತು, ನೀವು ಚೆನ್ನಾಗಿದ್ರೆ ಅದೇ ನಮ್ಗೆ ಆಸ್ತಿ. ಸೊ ಹಾಗಾಗಿ ನೀವು ಯಾವಾಗಲೂ ಆ ತಾಯಿ ಆಶೀರ್ವಾದ ಮತ್ತು ಆಂಜನೇಯ ಸ್ವಾಮಿ ಆಶೀರ್ವಾದ ನಿಮ್ಮ ಕುಟುಂಬನಾಗಿರಲಿ. ಮತ್ತು ನೀವು ಯಾವ್ದು ಕುಕ್ಕಕ್ಕೆ ಹೋಗ್ಬೇಡಿ, ನೀವು ಕಂಡಾಗ ನೀರಾಕ್ತಿರಂದ್ರೆ ನಮ್ಗೆ ರಕ್ತ ಬರ್ತಾ ಇದೆ.
ಆ ನಮ್ಮ ಮಕ್ಕಳು ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಈಗ ನಾವು ಈ ವಿಷಯ ಯಾಕೆ ತರ್ತಾ ಇದ್ದೀವಿ ಅಂದ್ರೆ ನನ್ನ ಗಮನ ತರಲಿಲ್ಲ ಅಂತೇಳಿ ನೀವು ಅನ್ಕೋಬೇಡಿ. ಮತ್ತೆ ನೀವು ಒಂದ್ಸರಿ ನಮ್ಗೆ ಅವಕಾಶ ಕೊಟ್ಟು ನೋಡಿ ನಾವು ಏನಿದ್ವಿ ಅಂತ ನಿಮ್ಗೆ ಪ್ರೂಫ್ ಮಾಡ್ತೀವಿ ಅಂತ ಹೇಳ್ತಾ ಆ ಮಾತು ಕಳಿಸ್ತೀನಿ. ನಮಸ್ಕಾರ.